ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೇವರಲ್ಲಿ ಸಂತೋಷವಾಗಿದ್ದೀರಾ? ಇಲ್ಲವಲ್ಲ, ನಿಮ್ಮ ಮುಖದಲ್ಲಿ ದುಃಖ ತೋರುತ್ತಿದೆ, ಏನೋ ಒಂದು ಭಾರ. ಹೌದಾ? ಒಳಗೆ ಹೃದಯದಲ್ಲಿ ಕಳವಳವ, ಅವಶ್ಯಕತೆ, ವ್ಯಾಧಿ, ಸಮಸ್ಯೆ, ನಿಂದೆ, ಹೋರಾಟ, ಒಂದು ಭಾರ. ನಿಮ್ಮನ್ನು ಬಾಧಿಸುವ ಒಂದು ಭಾರ ಇದೆಯಲ್ಲ, ನಿಮ್ಮ ಹೃದಯವನ್ನು ಅಳುಕಿಸುತ್ತದೆ. ಒಂದು ಭಾರವನ್ನು ಹೊತ್ತುಕೊಂಡು ಸೊರಗಿ ಹೋದ ಅವಸ್ಥೆಯಲ್ಲಿ ಕಾಣುತ್ತಿದ್ದೀರಲ್ಲ. ಆದ್ದರಿಂದ ದೇವರು ನಿಮ್ಮನ್ನು ನೋಡಿ ಹೇಳುತ್ತಾರೆ, ಕೀರ್ತನೆಗಳು 55:22 ವಾಕ್ಯದಲ್ಲಿ, ನಿನ್ನ ಚಿಂತಾಭಾರವನ್ನು ಯಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು, ನಿಮ್ಮನ್ನು ಆತನು ಆಧರಿಸುವವನು. ಆತನ ಮೇಲೆ ಭಾರವನ್ನು ಇಡೀರಿ, ನೀವ್ಯಾಕೆ ಹೊರಬೇಕು? ಆತನು ಹೇಳುತ್ತಾನೆ, ನಾನು ನಿನ್ನ ಭಾರವನ್ನು ಹೊರಲು ತಾನೇ ಶಿಲುಬೆ ಹೊತ್ತೆ, ನಿನ್ನ ದುಃಖ, ವ್ಯಾಧಿ, ಸಮಸ್ಯೆ, ಕಷ್ಟಗಳು ಎಲ್ಲವನ್ನು ಶಿಲುಬೆಯಲ್ಲಿ ಹೊತ್ತು ತೀರಿಸಿದೆ. ನೀನು ಹೊರಬಾರದು, ನೀನು ಆ ವೇದನೆ ಪಡಬಾರದು ಎಂದು ಆ ಕಷ್ಟಕ್ಕೆ ನಾನು ನನ್ನ ಹೆಗಲನ್ನು ಕೊಟ್ಟು ಶಿಲುಬೆ ಹೊತ್ತು ಅಷ್ಟು ಭಾರವನ್ನು ಹೊತ್ತು ತೀರಿಸಿದೆ. ನೀನ್ಯಾಕೆ ಭಾರ ಹೊರಬೇಕು? ನನ್ನ ಮೇಲೆ ಇಡು ಅನ್ನುತ್ತಾರೆ. ನಿಮ್ಮನ್ನು ನೋಡಿಯೇ, ನನ್ನ ಮಗನೇ, ಮಗಳೇ, ನಿನ್ನ ಹೃದಯದಿಂದ ಭಾರವನ್ನು ತೆಗಿ ನನಗೆ ಕೊಡು. ಹೇಗೆ ಕೊಡುವುದು ಅಂದರೆ, ಹೇಳು, ಬಾಯಿ ತೆಗೆದು, ದೇವರೇ, ಇದೇ ನನಗೆ ಭಾರವಾಗಿದೆ, ಇದೇ ನನಗೆ ದುಃಖವಾಗಿದೆ, ಕಷ್ಟವಾಗಿದೆ, ನಿಮ್ಮ ಕರದಲ್ಲಿ ಇಡುತ್ತೇನೆ, ನೀವು ನೋಡಿಕೊಳ್ಳಿರಿ. ಆತನು ಹೇಳುತ್ತಾನೆ, ನಿನಗಾಗಿ ಶಿಲುಬೆಯಲ್ಲಿ ನಾನು ಎಲ್ಲವನ್ನು ಮಾಡಿ ಮುಗಿಸಿದೆನಲ್ಲ, ನಾನು ನಿನ್ನನ್ನು ಆಧರಿಸುವೆನು, ಅದೆಲ್ಲ ಮಾರ್ಪಡುತ್ತದೆ, ಭಯಪಡಬೇಡ ಅನ್ನುತ್ತಾರೆ. ಒಪ್ಪಿಸುವಿರಾ? ನಿಮ್ಮ ಭಾರವನ್ನು ಆತನ ಕೈಗೆ ಒಪ್ಪಿಸುವಿರಾ? ಆತನ ಮೇಲೆ ಇಡಿರಿ ಅಂದರೆ, ಕ್ಯಾಸ್ಟ್ ಆಲ್ ಯೋರ್ ಬರ್ಡನ್ಸ್ ಅಪಾನ್ ಹಿಮ್, ಹಾಕಿಬಿಡಿ, ನಿಮ್ಮ ಹೃದಯದಲ್ಲಿ ಇಡಬೇಡಿ, ತೆಗೆದು ದೇವರೇ ನಿಮ್ಮ ಮೇಲೆ ಹಾಕುತ್ತೇನೆ, ಇನ್ನು ನೀವೇ, ನಾನಿದನ್ನು ಹೊರುವುದಿಲ್ಲ, ನೀವು ನನಗಾಗಿ ಶಿಲುಬೆ ಹೊತ್ತವರು, ನೀವು ನೋಡಿಕೊಳ್ಳಿರಿ, ಹಾಗೆಂದು ಬಿಟ್ಟು ಬಿಡಿ. ಇಳಿಸಿದ ಕೂಡಲೇ ಒಂದು ನೆಮ್ಮದಿ, ಈಗ ನನಗೆ ಭಾರವೇ ಇಲ್ಲ, ಕಷ್ಟವೇ ಇಲ್ಲ ಎಂದು ಹೇಳಬೇಕು. ಹಾಗೆ ಹೇಳಿದರೆ ಆತನಿಗೆ ಒಪ್ಪಿಸಿದ್ದೀರಿ ಎಂದು ಅರ್ಥ. ಕೆಲವರು ಏನ್ಮಾಡುತ್ತೇವೆ, ಪ್ರಾರ್ಥನಾ ಕೋಣೆಗೆ ಹೋಗಿ ಒಂದು ಗಂಟೆ ಭಾರವನ್ನೆಲ್ಲ ಹೇಳಿ ಹೇಳಿ ಅತ್ತು ಪ್ರಾರ್ಥಿಸಿ, ಪ್ರಾರ್ಥನೆ ಮುಗಿಸಿ ಹೊರಗೆ ಬರುವಾಗ ಮತ್ತೆ ಆ ಭಾರವನ್ನು ತೆಗೆದು ಹೃದಯದಲ್ಲಿ ಇಟ್ಟುಕೊಂಡು ಬರುತ್ತೇವೆ, ಅದಕ್ಕೆ ದುಃಖ ಮಾರ್ಪಡುತ್ತಿಲ್ಲ. ಅದಕ್ಕೆ ದೇವರು ಹೇಳುತ್ತಾರೆ, ಹಾಕಿಬಿಡು, ದೂರದಿಂದ ನೀನು ಎಸೆದು ಬಿಡು, ನಿನ್ನ ಭಾರವನ್ನು ಇಡು, ಹಾಗೆ ತೆಗೆದು ಬೀಸಾಡು ಎಂದು ಹೇಳುತ್ತಾರೆ. ದೇವರ ಪಾದದಲ್ಲಿ ಈಗ ಹಾಕಿಬಿಡಿ, ಮತ್ತೆ ತೆಗೆದು ಹೃದಯದಲ್ಲಿ ಇಡಬಾರದು, ಸರಿನಾ? ಒಪ್ಪಿಸಿಕೊಡುವೀರಾ? ಹಾಗೆ ಹೇಳಿರಿ, ತಂದೆಯೇ, ನೀವು ನಮ್ಮ ಭಾರವನ್ನೆಲ್ಲ ಶಿಲುಬೆಯಲ್ಲಿ ಹೊತ್ತು ತೀರಿಸಿದಿರಿ, ನನ್ನನ್ನು ಗಾಯಪಡಿಸುವ, ದುಃಖಪಡಿಸುವ ಈ ವೇದನೆಗಳು, ಚಿಂತೆಗಳು, ಭಾರಗಳು ಎಲ್ಲವನ್ನು ನಿಮ್ಮ ಮೇಲೆ ನಾನು ಹಾಕಿ ಬಿಡುತ್ತೇನೆ, ಇನ್ನು ಮೇಲೆ ಅದಕ್ಕೂ ನನಗೂ ಸಂಬಂಧವಿಲ್ಲ, ನೀವು ನೋಡಿಕೊಳ್ಳಿ, ಇನ್ನು ನಾನು ನೆಮ್ಮದಿಯಾಗಿರುತ್ತೇನೆ, ನೀವು ಎಲ್ಲವನ್ನು ಗಮನಿಸಿಕೊಳ್ಳಿ, ನಾನು ಅದ್ಭುತವನ್ನು ಎದುರು ನೋಡುತ್ತೇನೆ, ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.